ಜಸ್ಟ್ ಈಗ ತಾವು ಗಮನಿಸಿದ್ದು ಬಂದು ನಿನ್ನೆ ಆರ್ ಡಿ ಪಾಟೀಲ್ ಹರಿಬಿಟ್ಟಿದ್ದಂತ ಒಂದು ವಿಡಿಯೋ. ಇದೇ ವಿಡಿಯೋ ಇದೀಗ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ವಿಡಿಯೋ ಬಾಂಬ್ ಬೆನ್ನಲ್ಲೇ ಆರ್ ಡಿ ಪಾಟೀಲ್ ಮತ್ತೊಂದು ಆಡಿಯೋವನ್ನ ಸ್ಫೋಟಿಸಿರ್ತಕ್ಕಂಥದ್ದು. ಮೂರು ಆಡಿಯೋವನ್ನ ರಿಲೀಸ್ ಮಾಡಿದ್ದಾನೆ ಆರ್ ಡಿ ಪಾಟೀಲ್ ಅಥವಾ ಆರ್ ಡಿ ಪಾಟೀಲ್ ಬೆಂಬಲಿಗರು. ಸೊ ಇದೀಗ ಮೂರು ಆಡಿಯೋಗಳನ್ನು ಅವರು ರಿಲೀಸ್ ಮಾಡಿದ್ದಾರೆ. ಈ ಆಡಿಯೋಗಳು ಸಹ ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಮೂರು ಆಡಿಯೋ ಇದೀಗ ರಿಲೀಸ್ ಆಗಿದೆ. ಪಿಎಸ್ಎ ಪರೀಕ್ಷೆ ಅಕ್ರಮ ಕೇಸ್ ಕಿಂಗ್ ಪಿನ್ ರುದ್ರೇಗೌಡ ಪಾಟೀಲ್ ಆರ್ ಆರ್ ಡಿ ಪಾಟೀಲ್ ಏನ್ ಬೇಕಾದ್ರೆ ಕರಿಬಹುದು. ಸಿಐಡಿ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರ ಜೊತೆ ಮಾತನಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಆಡಿಯೋ ಇದು. ಪ್ರಕರಣದಲ್ಲಿ ಸಹಾಯ ಮಾಡೋದಕ್ಕೆ ಹಣದ ಆಫರ್ ಅನ್ನ ಆರ್ ಡಿ ಪಾಟೀಲ್ ಅವರು ಮಾಡಿದ್ರು. ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತೆ ಹಣದ ಆಫರ್ ಅನ್ನ ಆರ್ ಡಿ ಪಾಟೀಲ್ ಮಾಡಿರ್ತಕ್ಕಂಥದ್ದು. ನನಗೆ ರೊಕ್ಕ ಇಂಪಾರ್ಟೆಂಟ್ ಅಲ್ಲ, ಕೆಲಸ ಇಂಪಾರ್ಟೆಂಟ್, ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಬಳಿ ಹೇಳಿರ್ತಕ್ಕಂಥ ರುದ್ರೇಗೌಡ ಪಾಟೀಲ್. ನೀವು ಯಾರಿಗೆ ಹೇಳ್ತೀರೋ ಅವರಿಗೆ ದುಡ್ಡು ಕೊಡ್ತೀನಿ, ಏನ್ ಮಾಡ್ತೀರಿ ಮಾಡಿ ಮುಗಿಸ್ರಿ, ಅದಕ್ಕೆ ಕಮಿಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ, ನಾಳೆ ಅಥವಾ ನಾಡಿದ್ದು ಪೇಮೆಂಟ್ ಕಳಿಸ್ತೀನಿ. ಇವಾಗ 1 ಕೋಟಿ ಹಾಫ್ ಪೇಮೆಂಟ್ ಅನ್ನ ಮಾಡ್ತೀನಿ, 1 ಕೋಟಿ ರೂಪಾಯಿಯನ್ನ 16ಕ್ಕೆ ಕಳಿಸ್ತೀನಿ. ಇಂಥ ಆಪರ್ಚುನಿಟಿ ನಿಮಗೆ ಎಲ್ಲಿ ಬಂದಿದೆ ಹೇಳಿ ಅಂತ ರುದ್ರಗೌಡ ಪಾಟೀಲ್, ಐ ಮೀನ್ ಆರ್ ಡಿ ಪಾಟೀಲ್, ಶಂಕರಗೌಡ ಪಾಟೀಲ್ ಅವರ ಜೊತೆಗೆ ಡಿವೈಎಸ್ಪಿ ಸಿಐಡಿ ಡಿವೈಎಸ್ಪಿ ಅಂಡ್ ತನಿಖಾಧಿಕಾರಿ ಇವರೇ ಇವರ ಜೊತೆಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥ ಆಡಿಯೋ ಇದೀಗ ರಿಲೀಸ್ ಆಗಿದೆ. ಈ ಒಂದು ಆಡಿಯೋವೂ ಸಹ ಈ ಒಂದು ಪ್ರಕರಣದಲ್ಲಿ ಅಥವಾ ಈಗ ಕೇಳಿ ಬರ್ತಾ ಇರತಕ್ಕಂಥ ಆರೋಪದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. 76 ಲಕ್ಷ ಈಗಾಗಲೇ ನಾನು ಕೊಟ್ಟಿದ್ದೀನಿ, 3 ಕೋಟಿ ನನಗೆ ಡಿಮ್ಯಾಂಡ್ ಅನ್ನು ಮಾಡಿದ್ರು ಅಂತ ರುದ್ರಗೌಡ ಪಾಟೀಲ್ ಅವರು ಆರ್ ಡಿ ಪಾಟೀಲ್ ಹೇಳಿರ್ತಕ್ಕಂಥ ಒಂದು ವಿಚಾರ. ಮತ್ತೊಂದು ಕಡೆ ಇವತ್ತು ರಿಲೀಸ್ ಆಗಿರತಕ್ಕಂಥ ಈ ಒಂದು ಆಡಿಯೋ ಬಾಂಬ್ ಎಲ್ಲವೂ ಸಹ ಒಂದು ರೀತಿಯಾಗಿ ಹೊಸ ಆಯಾಮವನ್ನು ಸೃಷ್ಟಿ ಮಾಡ್ತಾ ಇದೆ, ಹೊಸ ಸುನಾಮಿಯನ್ನು ಎಬ್ಬಿಸ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. ಪಿ ಎಸ್ ಎ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಜೊತೆಗೆ 50ಕ್ಕೂ ಹೆಚ್ಚು ಮಂದಿ ಆಲ್ರೆಡಿ ಈಗ ಜೈಲು ಪಾಲಾಗಿರ್ತಕ್ಕಂಥದ್ದು, ಆಲ್ರೆಡಿ 50ಕ್ಕೂ ಹೆಚ್ಚು ಮಂದಿನ ಅರೆಸ್ಟ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೊಂದಿಷ್ಟು ಮಂದಿಯನ್ನು ಸಹ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸುಮಾರು ಜನ ತಲೆಮರೆಸ್ಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ 100ಕ್ಕೂ ಹೆಚ್ಚು ಮಂದಿಯನ್ನ ಅಂದ್ರೆ 150ಕ್ಕೂ ಹೆಚ್ಚು ಮಂದಿಯನ್ನ ಇವರು ಇನ್ವೆಸ್ಟಿಗೇಷನ್ ಮಾಡೋ ಹಾಗೆ ಬಿಟ್ಟು ಕಳಿಸಿದ್ದಾರೆ. ಅವ್ರು ದುಡ್ಡು ಕೊಟ್ಟು ಅವರೆಲ್ಲ ಎಸ್ಕೇಪ್ ಆಗಿದ್ದಾರೆ ಅನ್ನುವ ಆರೋಪವು ಸಹ ಶಂಕರಗೌಡ ಪಾಟೀಲ್ ಅವರ ಮೇಲೆ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಿರಂಗವಾಗಿರ್ತಕ್ಕಂಥ ಮತ್ತೊಂದು ಆಡಿಯೋ ಇದೀಗ ಹೊಸ ಅಲೆಯನ್ನ ಎಬ್ಬಿಸ್ತಾ ಇದೆ. ಏನ್ ಮಾಡ್ತೀರಿ ಬಿಡ್ರಿ, ಮೂರ್ ತೆಗೀರ ಸರ್, ಮೂರ್ ತೆಗೀರಿ, ಏನ್ ಮಾಡ್ತೀರಿ? ಅದಕ್ಕೆ ಸ್ವಲ್ಪ ಕಮಿಟ್ಮೆಂಟ್ ಮಾಡ್ಕೊಂಡು ಹೋಗ್ ಕತ್ತಾನೆ ಮಾಡ್ತೀರ ಏನ್ ಮಾಡ್ತೀರಿ ಬಿಡ್ರಿ, ಮೂರ್ ತೆಗೀರ ಸರ್, ಮೂರ್ ತೆಗೀರಿ, ಏನ್ ಮಾಡ್ತೀರಿ? ಅದಕ್ಕೆ ಸ್ವಲ್ಪ ಕಮಿಟ್ಮೆಂಟ್ ಮಾಡ್ಕೊಂಡು ಹೋಗ್ ಕತ್ತಾನೆ ಮಾತ್ರ
ನೋಡಿ ಆರ್ ಡಿ ಪಾಟೀಲ್ ಬೆಂಬಲಿಗ ಜೊತೆಗೆ ಶಂಕರಗೌಡ ಪಾಟೀಲ್ ತನಿಖಾಧಿಕಾರಿ ಪಿ ಎಸ್ ಎಸ್ ಕ್ಯಾಮ್ನ ತನಿಖಾಧಿಕಾರಿ. ಸೊ ಇವರಿಬ್ಬರ ನಡುವೆ ನಡೆದಿರತಕ್ಕಂಥ ಒಂದು ಫೋನ್ ಸಂಭಾಷಣೆಯ ಒಂದು ಆಡಿಯೋಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಅಥವಾ ಕೇಳಿಸ್ಕೊತಾ ಇದ್ದೀವಿ. ಸೊ ಇದು ಈ ಆರ್ ಡಿ ಪಾಟೀಲ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಾಕ್ಷ್ಯಗಳನ್ನು ಇಟ್ಕೊಂಡು ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ಈ ಒಂದು ಪ್ರಕರಣದಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಡ್ಯಾಮೇಜ್ ಮಾಡಿ ಹೋಗಬೇಕು ಅನ್ನೋದರ ನಿಟ್ಟಿನಲ್ಲಿ ಏನಾದರೂ ಈ ರೀತಿಯಾದಂಥ ಒಂದು ಷಡ್ಯಂತ್ರವನ್ನು ಹೆಣೆದು ಈತ ಕೋರ್ಟ್ಗೆ ಸರೆಂಡರ್ ಆದ್ನ ಅನ್ನುವ ಪ್ರಶ್ನೆ ಒಂದು ಕಡೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಶಂಕರಗೌಡ ಪಾಟೀಲ್ ಅವರು ತನಿಖಾಧಿಕಾರಿಗಳ ಮೇಲೆಯೇ ಈ ರೀತಿಗೆ ಅನುಮಾನ ಮೂಡುತ್ತೆ ಅನ್ನೋದಾದರೆ ತನಿಖೆ ಇನ್ನೆಷ್ಟರ ಮಟ್ಟಿಗೆ ಪಾರದರ್ಶಕವಾಗಿರ್ಬೋದು ಅಥವಾ ತನಿಖೆಯಿಂದ ನಾವು ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ನಿಜಕ್ಕೂ ಇದರಿಂದ ಬರುವಂಥ ಒಂದು ಫಲಿತಾಂಶ ರಿಸಲ್ಟ್ ಅಷ್ಟೇ ಸಕ್ಸಸ್ಫುಲ್ ಆಗಿರುತ್ತಾ ಅಥವಾ ಅಷ್ಟೇ ಪ್ಯೂರ್ ಆಗಿರುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಕಾಡ್ತಾ ಇದೆ. ಸೊ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ. ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ಪ್ರತಿನಿತ್ಯ ದಿನಂಪ್ರತಿ ಒಂದು ಆಡಿಯೋ ಒಂದು ವಿಡಿಯೋ ಬಾಂಬ್ಗಳನ್ನು ಇವರು ಸಿಡಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದು ಬೇರೆ ಒಂದು ದೃಷ್ಟಿಕೋನವನ್ನು ಬದಲಾಯಿಸ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಅಂತ ಅನ್ನಿಸ್ತಾ ಇದೆ.